ಗೆಳೆಯರಿ ಈ ಒಂದು ಮಷಿನ್ ಬಳಸೋದ್ರ ಮೂಲಕ ನೀವು ಕೂಡ ಮನೆಯಲ್ಲೇ ಕುಳಿತು ಹಣ ಸಂಪಾದನೆ ಮಾಡಬಹುದು ಗೆಳೆಯರಿ ಈ ಒಂದು ಮಷಿನ್ ನಿಮಗೆ ಪರ್ಚೇಸ್ ಮಾಡೋಕೆ ಆಗೋದಿಲ್ಲ ಅಂದ್ರೂ ಕೂಡ ಕೇವಲ ರಾ ಮಟೀರಿಯಲ್ ಮತ್ತು ಕಟ್ಟರ್ಗಳನ್ನ ಬಳಸಿ ಕೂಡ ನೀವು ತಿಂಗಳಿಗೆ ನಲವತ್ತು ಐವತ್ತು ಸಾವಿರ ರೂಪಾಯಿ ಹಣ ಸಂಪಾದನೆ ಮಾಡಬಹುದು ಈ ಬಿಸ್ನೆಸ್ ಬಗ್ಗೆ ತುಂಬಾ ಜನರಿಗೆ ಗೊತ್ತೇ ಇಲ್ಲ ಹೀಗಾಗಿ ನಿಮಗೆ ಈ ಒಂದು ಬಿಸ್ನೆಸ್ ಐಡಿಯಾ ತೆಗೆದುಕೊಂಡು ಬಂದಿರ್ತೇವೆ ಹೀಗಾಗಿ ನಿಮ್ಮ ಕರ್ತವ್ಯ ಏನಪ್ಪಾ ಅಂದ್ರೆ ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಬೇಕು ಅಂದ್ರೆ ಕೇವಲ ಆರು ನಿಮಿಷದಲ್ಲಿ ನಾವು ನಿಮಗೆ ಒಂದು ಸೂಪರ್ ಆದ ಬಿಸ್ನೆಸ್ ಐಡಿಯಾ ಹೇಳಿಕೊಟ್ಟಿದ್ದೇವೆ ತುಂಬಾನೇ ರಿಸರ್ಚ್ ಮಾಡಿ ಈ ಬಿಸ್ನೆಸ್ ಐಡಿಯಾ ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೇವೆ ಹೀಗಾಗಿ ವಿಡಿಯೋ ಮಾತ್ರ ನೀವು ಪೂರ್ತಿಯಾಗಿ ಕೊನೆವರೆಗೂ ನೋಡ್ಬೇಕು ಅದೇ ರೀತಿ ಈ ಒಂದು ಪೂರ್ತಿ ಇನ್ಫಾರ್ಮೇಶನ್ ಮೂಲಕ ನೀವು ಕೂಡ ನಿಮ್ಮ ಬಿಸ್ನೆಸ್ ಮಾಡಬಹುದು ಅದೇ ರೀತಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಒತ್ತಿ ಗೆಳೆಯರೆ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ವಿಡಿಯೋ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ಒಂದು ಮಷೀನ್ ಅಂತಾನೆ ಹೇಳಬಹುದು ಗೆಳೆಯರೆ ಈ ಮಷಿನ್ ಕೆಲಸ ಏನಪ್ಪಾ ಅಂದರೆ ಹ್ಯಾಂಡ್ ಟಿಶ್ಯೂ ಪೇಪರ್ ಮತ್ತು ಟಾಯ್ಲೆಟ್ ಟಿಶ್ಯೂ ಪೇಪರ್ ಮ್ಯಾನುಫ್ಯಾಕ್ಚರ್ ಮಾಡುವ ಯಂತ್ರ ಅಂತಲೇ ಹೇಳಬಹುದು ಈ ಒಂದು ಮಷಿನ್ ನಿಮಗೆ ಆಫ್ಲೈನ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಬಾರ್ದು ಡೈರೆಕ್ಟಾಗಿ ನೀವು ಸ್ಟೋರ್ಗಳಿಗೆ ವಿಸಿಟ್ ಮಾಡೋದ್ರ ಮೂಲಕ ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಮಾಡೋದ್ರ ಮೂಲಕ ನೀವು ಈ ಒಂದು ಮಷಿನ್ಗಳನ್ನು ಪರ್ಚೇಸ್ ಮಾಡಬಹುದು ಆದರೆ ಈ ಒಂದು ಮಷಿನ್ ಏನಿದೆ ನೋಡಿ ಇದು ಒಂದು ಹೈ ಬಜೆಟ್ ಅಂದರೆ ಗೆಳೆಯರೆ ಈ ಮಷಿನ್ ತುಂಬಾ ಕಾಸ್ಟ್ಲಿ ಬೆಲೆ ಇರುವ ಮಷಿನ್ ಅಂತಾನೆ ಹೇಳಬಹುದು ಈ ಗಳ ಸ್ಟಾರ್ಟಿಂಗ್ ಬೆಲೆ ನಾಲ್ಕು ಐದು ಲಕ್ಷ ರೂಪಾಯಿ ಅಂದ್ರೆ ಪ್ರಾರಂಭ ಆಗುತ್ತೆ ಆದ್ರೆ ಗೆಳೆಯರೆ ನೀವು ಟಿಶ್ಯೂ ಪೇಪರ್ ಅಂದರೆ ನಿಮಗೆ ಗೊತ್ತಿರಬಹುದು ಹ್ಯಾಂಡ್ ಟಿಶ್ಯೂ ಪೇಪರ್ ಅಂದರೆ ನಿಮ್ಗೆ ಗೊತ್ತಿದೆ ಫ್ರೆಂಡ್ಸ್ ಹೋಟೆಲ್ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಕೈ ಒರೆಸಲು ಈ ರೀತಿ ಹ್ಯಾಂಡ್ ಟಿಶ್ಯೂ ಪೇಪರ್ ಗಳನ್ನ ಇಟ್ಟಿರ್ತಾರೆ ಇದರದ್ದು ದೊಡ್ಡ ಬಿಸ್ನೆಸ್ ಇದೆ ಫ್ರೆಂಡ್ಸ್ ಅಂದರೆ ಇದರಲ್ಲಿ ತುಂಬಾ ಜನ ಲಾಭ ಗಳಿಸ್ತಾ ಇದ್ದಾರೆ ಯಾವ ರೀತಿ ಅಂದರೆ ರಾ ನ ಪರ್ಚೇಸ್ ಮಾಡಿಬಿಟ್ಟು ನಂತರ ಕಟರ್ಗಳನ್ನು ಬಳಸಿ ಅವುಗಳನ್ನ ಕಟ್ ಮಾಡಿ ಪ್ಯಾಕೆಟ್ ಮಾಡಿ ಟ್ವೆಂಟಿ ಫೈವ್ ರುಪೀಸ್ ತರ್ಟಿ ರುಪೀಸ್ ಮೂವತ್ತು ರೂಪಾಯಿ ಹಾಗೆ ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಗೆಳೆಯರೆ ನೀವು ಕೂಡ ಇದೇ ರೀತಿ ಮಷಿನ್ ಇಲ್ಲದೇನೆ ಬಿಸ್ನೆಸ್ ಮಾಡಬಹುದು ಅದು ಯಾವ ತರ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೇವೆ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡೋದ್ರ ಜೊತೆಗೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಗೆಳೆಯರಿಂದ ಟಿಶು ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ ಇದು ಒಂದು ಟಿಶ್ಯೂ ಪೇಪರ್ ರಾ ಮಟೀರಿಯಲ್ ಅಂತ ಬರೆದಿದ್ದಾರೆ ಅಂದ್ರೆ ಗೆಳೆಯರೆ ರಾ ಮಟೀರಿಯಲ್ ನಿಮಗೆ ಸಿಗುತ್ತೆ ರೆಡಿಮೇಡ್ ರಾ ಮಟೀರಿಯಲ್ ನಿಮಗೆ ಸಿಗುತ್ತೆ ಟಿಶ್ಯೂ ಪೇಪರ್ ರಾ ಮಟೀರಿಯಲ್ ಅಂತ ಇದಕ್ಕೆ ಕರೆಯಲಾಗುತ್ತೆ ನೀವು ಇದನ್ನ ಕೆ ಜಿಗೆ ಆರು ರೂಪಾಯಿ ಕೆ ಜಿಗೆ ಹತ್ತು ರೂಪಾಯಿ ಕೆ ಜಿಗೆ ಇಪ್ಪತ್ತು ರೂಪಾಯಿ ಈ ರೀತಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅವುಗಳನ್ನು ನೀವು ರಾ ಮಟೀರಿಯಲ್ ಜಂಬು ಪೇಪರ್ಗಳನ್ನು ಖರೀದಿ ಮಾಡಿಬಿಟ್ಟು ನಂತರ ಗೆಳೆಯರೆ ಅವುಗಳನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಅವುಗಳನ್ನು ನೀವು ಕಟ್ ಮಾಡಬೇಕು ನಿಮಗೆ ಕಟರ್ ಅಂತ ಮಷಿನ್ ಬರುತ್ತೆ ಅಂದರೆ ಪೇಪರ್ ಕಟರ್ ಪೇಪರ್ ಕಟರ್ ಟಿಶ್ಯೂ ಪೇಪರ್ ಕಟರ್ ಅಂತ ಮಷಿನ್ಗಳು ಬರ್ತವೆ ಅವುಗಳನ್ನು ನೀವು ಬಳಸಿ ರಾ ಮಟೀರಿಯಲ್ ಇದರ ಮೇಲಿಟ್ಟು ಟೂ ಇಂಟು ಟೂ ಟು ಇಂಟು ತ್ರೀ ಈ ರೀತಿ ಸೈಜಲ್ಲಿ ಅಂದರೆ ಗೆಳೆಯರೆ ಸ್ಕ್ವೇರ್ ಅದೇ ರೀತಿ ಚೌಕ ಆಕಾರದಲ್ಲಿ ಅದನ್ನು ನೀವು ಕಟಿಂಗ್ ಮಾಡಿಬಿಟ್ಟು ನಂತರ ಗೆಳೆಯರೆ ನೀವು ಇಪ್ಪತ್ತು ಮೂವತ್ತು ಪೀಸ್ ಗಳ ಒಂದು ಪ್ಯಾಕೆಟ್ ಮಾಡಿ ಅದನ್ನು ನೀವು ಆರಾಮವಾಗಿ ಹತ್ತು ರೂಪಾಯಿಗೆ ಮಾರಾಟ ಮಾಡ್ಬೋದು ಮಷಿನ್ ತೊಗೊಂಡ್ರೆ ಎಲ್ಲ ಕೆಲಸ ಆಟೋಮೆಟಿಕ್ ಆಗಿ ಆಗುತ್ತೆ ಆದರೆ ಮಷಿನ್ಗಳ ಬೆಲೆ ತುಂಬಾ ದುಬಾರಿ ಆಗಿರೋದ್ರಿಂದ ತುಂಬ ಜನ ಮಾರ್ಕೆಟಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ರಾ ಮಟೀರಿಯಲನ್ನು ಪರ್ಚೇಸ್ ಮಾಡ್ತಾರೆ ಅಂದರೆ ಟಿಶ್ಯೂ ಪೇಪರ್ ರೆಡಿ ರಾ ಮಟೀರಿಯಲ್ ನಿಮಗೆ ಜಂಬೋ ರೋಲಲ್ಲಿ ಸಿಗುತ್ತೆ ಅಂದರೆ ರೋಲ್ ಪೇಪರಲ್ಲಿ ನಿಮಗೆ ಸಿಗುತ್ತೆ ಅವುಗಳನ್ನು ನೀವು ಖರೀದಿ ಮಾಡಿ ನಂತರ ಸ್ಕ್ವೇರ್ ಆಕಾರದಲ್ಲಿ ಅಂದರೆ ಚೌಕಾಕಾಕಾರದಲ್ಲಿ ನೀವು ಅವುಗಳನ್ನು ಕಟ್ ಮಾಡಿಬಿಟ್ಟು ನಂತರ ಎರಡು ನೂರು ಪೀಸ್ದು ಒಂದು ಪ್ಯಾಕೆಟ್ ಮಾಡಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿಗೆ ಆದ ಒಂದು ಬ್ರ್ಯಾಂಡಿಂಗ್ ಮಾಡಿ ನೀವು ಮಾರಾಟ ಮಾಡ್ಬೋದು ಅಂದರೆ ಗೆಳೆಯರೆ ನಿಮಗೆ ಈ ಒಂದು ರಾ ಮಟೀರಿಯಲ್ಗಳು ಕೆ ಜಿಗೆ ಇಪ್ಪತ್ತೈದು ರೂಪಾಯಿಗೂ ಸಿಕ್ಕರೂ ಕೂಡ ಒಂದು ಕೆ ಜಿಯಲ್ಲಿ ನೀವು ಆರಾಮವಾಗಿ ಏನಾದರೂ ಕೂಡ ನಾಲ್ಕು ಬಂಡಲ್ಗಳನ್ನು ರೆಡಿ ಮಾಡಬಹುದು ಅಂದರೆ ಇಪ್ಪತ್ತೈದು ರೂಪಾಯಿ ರಾ ಮಟೀರಿಯಲ್ ನೀವು ಕಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದರೆ ಅದರಲ್ಲಿ ನೀವು ನಾಲ್ಕು ಬಂಡಲ್ಗಳನ್ನು ರೆಡಿ ಮಾಡಿ ನಾಲ್ಕು ಟಿಶ್ಯೂ ಪೇಪರ್ಗಳನ್ನು ರೆಡಿ ಮಾಡಿ ನೀವು ಅದನ್ನು ಇಪ್ಪತ್ತೈದು ರೂಪಾಯಿ ಹಾಗೆ ಹೋಲ್ಸೇಲಲ್ಲಿ ಮಾರಾಟ ಮಾಡಿದರೂ ಕೂಡ ನೂರು ರೂಪಾಯಿ ಆಗುತ್ತೆ ಅಂದರೆ ಇಪ್ಪತ್ತೈದು ರೂಪಾಯಿ ಬಂಡವಾಳಕ್ಕೆ ನಿಮಗೆ ಎಪ್ಪತ್ತೈದು ರೂಪಾಯಿ ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಗೆಳೆಯರೆ ಟಿಶ್ಯೂ ಪೇಪರ್ ಬಿಸ್ನೆಸ್ ಇದಾಗಿರೋದ್ರಿಂದ ಈ ಬಿಸ್ನೆಸ್ಗೆ ಡಿಮ್ಯಾಂಡ್ ಕೂಡ ತುಂಬಾ ಹೆಚ್ಚು ಪ್ರತಿಯೊಂದು ಹೋಟೆಲ್ ರೆಸ್ಟೋರೆಂಟ್ಗಳಲ್ಲೂ ಕೂಡ ಬಾರ್ಗಳಲ್ಲೂ ಕೂಡ ಎಕ್ಸ್ಪೆಷಲಿ ಹಾಸ್ಪಿಟಲ್ಗಳಲ್ಲೂ ಕೂಡ ಎಲ್ಲ ಕಡೆಗೂ ಕೂಡ ಈಗಿನ ಕಾಲದಲ್ಲಿ ಹ್ಯಾಂಡ್ ಟಿಶ್ಯೂ ಪೇಪರ್ಗಳನ್ನು ಯೂಸ್ ಮಾಡ್ತಾರೆ ಆದರೆ ಟಾಯ್ಲೆಟ್ ಟಿಶ್ಯೂ ಪೇಪರ್ಗಳನ್ನು ಭಾರತದಲ್ಲಿ ಹೆಚ್ಚು ಯೂಸ್ ಮಾಡೋದಿಲ್ಲ ಹೀಗಾಗಿ ಇದಕ್ಕೆ ಅಷ್ಟು ಡಿಮ್ಯಾಂಡ್ ಇಲ್ಲ ಆದರೆ ಹ್ಯಾಂಡ್ ಟಿಶ್ಯೂ ಪೇಪರ್ ಅಂದರೆ ಕೈ ಒರೆಸುವ ಟಿಶ್ಯೂ ಪೇಪರ್ ನ್ಯಾಪ್ಕಿನ್ಸ್ ಅಂತ ನಮಗೆ ಕರಿತೀವಲ್ಲ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇರೋದರಿಂದ ನೀವು ಇಂಥ ಒಂದು ಹ್ಯಾಂಡ್ ಟಿಶ್ಯೂ ನ್ಯಾಪ್ಕಿನ್ಸ್ಗಳನ್ನು ರಾ ಮಟೀರಿಯಲ್ ಪರ್ಚೇಸ್ ಮಾಡಿ ರೆಡಿ ಮಾಡಿ ಮಾರ್ಕೆಟಲ್ಲಿ ಮಾರ್ಕೆಟಿಂಗ್ ಮಾಡಿದರೆ ಪ್ರತಿದಿನ ನೀವು ಐವತ್ತು ನೂರು ಬಂಡಲ್ಗಳನ್ನು ಮಾರಾಟ ಮಾಡಿದ್ದೆ ಆದಲ್ಲಿ ನಿಮಗೆ ಆರಾಮವಾಗಿ ಪ್ರತಿದಿನ ಒಂದು ಎರಡು ಸಾವಿರ ರೂಪಾಯಿವರೆಗೂ ಲಾಭ ಈ ಬಿಸ್ನೆಸ್ನಲ್ಲಿ ಈಸಿಯಾಗಿ ಸಿಗುತ್ತೆ ಅದೇ ರೀತಿ ಫ್ರೆಂಡ್ಸ್ ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿವರೆಗೂ ಹಣ ಸಂಪಾದನೆ ಮಾಡ್ಬೋದು ನಿಮ್ಮ ಮನೆಯಲ್ಲಿಯೇ ನೀವು ಖಾಲಿ ಇದ್ದಾಗ ಈ ಒಂದು ಪ್ರಾಡಕ್ಟ್ಗಳನ್ನು ತಯಾರಿಸಿಬಿಟ್ಟು ಈಸಿಯಾಗಿ ನೀವು ರೀಸೆಲ್ಲಿಂಗ್ ಮಾಡಿ ಮಾರಾಟ ಮಾಡಿ ಲಾಭವನ್ನು ಗಳಿಸ್ಬೋದು ಅಂತಲೇ ಈ ಬಿಸ್ನೆಸ್ದು ಒಂದು ಉದ್ದೇಶ ಅಂತ ಹೇಳ್ಬೋದು ಆದರೆ ಗೆಳೆಯರೆ ಈ ಬಿಸ್ನೆಸ್ನಲ್ಲಿ ಕಾಂಪಿಟೇಷನ್ ಕೂಡ ಇದೆ ಆಲ್ರೆಡಿ ತುಂಬ ಜನ ಈ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ನೀವು ಕೂಡ ಈ ಬಿಸ್ನೆಸ್ ಮಾಡಬೇಕಂದ್ರೆ ಮೊದಲಿಗೆ ಟ್ರೈನಿಂಗ್ ಪಡ್ಕೊಳ್ಳಿ ನಂತರ ನಿಮ್ಮ ಒಂದು ಮಾರ್ಕೆಟಲ್ಲಿ ಇದು ಸೇಲ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ಅಂದರೆ ನಿಮ್ಮ ಒಂದು ಕಸ್ಟಮರ್ಸ್ಗೆ ನೀವು ಕೇಳಿ ಶಾಪ್ನವ್ರು ಕೇಳಿ ತೊಗೊತೀರಾ ಇಲ್ವಾ ಅಂತ ಅವ್ರು ಎಷ್ಟು ತೊಗೋತೀವಿ ಅಂತ ಹೇಳಿದರೆ ನಂತರ ನೀವು ಈ ಒಂದು ಬಿಸ್ನೆಸ್ ಶುರು ಮಾಡ್ಬೋದು ನಿಮ್ಮ ಊರಲ್ಲಿ ನಿಮ್ಮ ಏರಿಯಾದಲ್ಲಿ ಬಿಸ್ನೆಸ್ ನಡೆಯುತ್ತೋ ನಡೆಯಲೋ ನಮಗಂತರೂ ಗೊತ್ತಿಲ್ಲ ಆದರೆ ಗೆಳೆಯರೆ ಬೆಂಗಳೂರು ದೊಡ್ಡ ದೊಡ್ಡ ಅರ್ಬನ್ ಸಿಟಿ ಅದೇ ರೀತಿ ಮೆಟ್ರೋ ಸಿಟಿಗಳಲ್ಲಿ ಈ ಬಿಸ್ನೆಸ್ ಈಗಾಗಲೇ ಕ್ಲಿಕ್ ಆಗಿದೆ ಟಿಶ್ಯೂ ಪೇಪರ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡೋದ್ರ ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಒತ್ತಿ